ಇನ್ನೊಂದು ಬೆಡ್ ಹಾಕಿದ್ರೆ ಆ ಗಿಡದ ಮೇಲೆ ಮಲ್ಕ. ಆಕ್ಚುಲಿ ಎಲ್ಲರೂ ವಿಶ್ ಮಾಡಿ ಇವತ್ತು ವಿನತೊಂದು ಬರ್ತ್ಡೇ. ಮಾರ್ನಿಂಗ್ ಟೀ ಕುಡಿತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಟೀ ಕುಡಿತಾ ಇದ್ದೀನಿ. ಈಗ 6:30 7 ಗಂಟೆ ನೋಡಿ ಎಷ್ಟು ಫಾಗ್ ಇದೆ. 7 ಗಂಟೆ ಆಗಿದೆ. ತಂದು 2 ನಿಮಿಷ ಆಗಲಿ ಆಗ್ಲೇ ಆರೋಗ್ಬಿಟ್ಟಿದೆ. ನಾನು ಎಲ್ಲಿ ಬಿಸಿಲಿರುತ್ತಪ್ಪ ಅಂತ ಅನ್ಕೊಂಡು ಬಂದೆ, ಬಟ್ ಕೂಲ್ ಆಗಿದೆ. ಆದ್ರೂ ಕೂಲ್ ಆಗಿರ್ಬೇಕು, ಬಟ್ ಮಳೆ ಇರಬಾರ್ದು. ಕಡೆ ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ಇರೋಕ್ಕೆ, ಆದರೆ ಜಾಸ್ತಿ ದಿನ ಇರೋಕ್ಕಾಗಲ್ಲ. ಏನಾದರೂ ನಮ್ಮ ಬೆಂಗಳೂರೇ ಬೆಂಗಳೂರೇ ಸರಿಯಪ್ಪ. ನಾವು ಫಸ್ಟ್ ಆಫ್ ಆಲ್ ಮಳೆ ಅಂದ್ರೆ ಆಗಲ್ಲ, ಬಟ್ ಕೂಲ್ ಆಗಿರಬೇಕು. ಬಿಸಿಲು ಇರಬಾರ್ದು, ಮಳೆನೂ ಇರಬಾರ್ದು, ಕೂಲ್ ಆಗಿರಬೇಕು. ಮಳೆ ಅಂತೂ ಬರಲೇಬಾರ್ದು. ನಮ್ಮ ಅಕ್ಕನ ಚಪ್ಪಲಿ ಹಿಂಗಾಗ್ಬಿಡಿದೆ ಅಂದ್ರೆ ಇಲ್ಲ, ನನ್ನ ತೊಳೆದೆ. ನಾನು ತೊಳೆದಿರೋದಕ್ಕೆ ಅಷ್ಟು ಪರವಾಗಿಲ್ಲ. ಯಾವಾಗ ತೊಳೆದೆ? ನಿನ್ನೆ ಎಲ್ಲಿ ತೊಳೆದೆ ನಾನು? ನಂದು ತೊಳೆದಿತ್ತು. ನಮ್ಮ ಅಕ್ಕ ತುಂಬಾ ಇದಾಗ್ಬಿಟ್ಟಿದ್ದಾಳೆ. ಆಕ್ಚುಲಿ ಎಲ್ಲರೂ ವಿಶ್ ಮಾಡಿ ಇವತ್ತು ವಿನತೊಂದು ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ದೇವ ದೇವ ತರ ಕಂಡು ಏನೇನ್ ಕಾಣುತ್ತೆ. ಥ್ಯಾಂಕ್ಸ್ ಹೇಳು, ಹೇಳ್ತು ವಿಶ್ ಮಾಡ್ತಾರೆ. ಥ್ಯಾಂಕ್ ಯು ಎಲ್ಲರಿಗೂ. ನನ್ನ ಬರ್ಡೇಗೆ ಯಾರ್ಯಾರು ವಿಶ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು. ಏನ್ ಟ್ರೀಟ್ ಕೊಡಿಸ್ತೀಯ? ಟ್ರೀಟ್ ನಿಮ್ಗಳ ಲೈಫಲ್ಲಿ ನಾನು ಇರೋದೇ ದೊಡ್ಡ ಟ್ರೀಟ್. ನಿಮಗೆ ಕುಯ್ಕೊಂಡು ತಿನ್ಬಿಡೋಣ. ನಿನ್ನ ತಿನ್ನಕ್ಕಾದ್ರೆ ತಿನ್ನು. ಆಯ್ತು, ಏನು ತಿಂತೀರಾ? ಇದನ್ನು ಕಟ್ ಮಾಡಿದ್ರೆ ಬ್ಲಡ್ ಬರುತ್ತೆ ಅಷ್ಟೇ. ಮಲ್ಗೆ ಹೋತಾರೆ ನೋಡಿ. ಇದೆಲ್ಲ ಕಾಫಿ ಹೂವು ಅಂತೆ, ಕಾಫಿ ಹೂವು. ಅದಕ್ಕೆ ಮಳೆ ಬಂದಿರೋದು. ಸೊ ಅದು ಏನಾಗುತ್ತೆ, ಪೀಜಿ ಆಗುತ್ತೆ. ಆಂಟಿ ತೋರಿಸ್ತಾರೆ ಇವಾಗ. ಇದು ಕಾಫಿ ಬೀಜ. ಓ ಆಂಟಿ ಎಲ್ಲ ವೆರೈಟಿ ತಂದು ಬಿಟ್ಟಿದ್ದಾರೆ. ಮೆಣಸು ಇದೆ ತಾನೆ? ಮೆಣಸು ಅದು ಮೆಣಸಿನ ಗಿಡ ಅಂತ, ಮರ ಅಂತ ಅಂದ್ಬಿಟ್ಟು ವಿಳ್ಳದೆಲೆ ಅಂತಿದ್ಲು. ಇದರಲ್ಲಿ ಒಳಗಿನ ಬೀಜ ಇರ್ತದೆ. ಬೀಜ ಇರ್ತಾ ಮಾಡಿ ಆದ್ಮೇಲೆ ಅದು ಸಿಪ್ಪೆ ತೆಗೆದ್ಮೇಲೆ ತೆಗೆದು ಇದರಲ್ಲಿ ಕಾಫಿ ಬೀಜ, ಕಾಫಿ ಬೀಜ ಬರುತ್ತೆ. ಇದನ್ನು ಹುರಿತಾರೆ, ಡ್ರೈ ಮಾಡ್ತಾರೆ, ಆಮೇಲೆ ಕಾಫಿ ಮಾಡ್ತಾರೆ. ಇದರಲ್ಲಿ ಪುಡಿ ಮಾಡ್ತಾರೆ. ಎರಡು ಇರ್ತದೆ, ಒಂದು ಬೀಜದಲ್ಲಿ ಎರಡು. ಓ ಎರಡು ಅಂಟ್ಕೊಂಡಿರುತ್ತಲ್ಲ, ಎರಡು ಇರ್ತದೆ. ಇದು ಅಡಿಕೆ ಅಲ್ವಾ? ಅಡಿಕೆ ಒಳಗೆ. ಇದು ಮೆಣಸು. ಓ ಮೈ ಗಾಡ್. ಇದನ್ನು ಕೆಲವರು ಏನ್ ಮಾಡ್ತಾರೆ, ಇದ್ ಮಾಡ್ತಾರೆ ಭಾಗ ಮಾಡಿ, ಅದೇನೋ ಬೇಯಿಸ್ತಾರೆ, ಕಲರ್ ಹಾಕ್ತಾರೆ, ಬರ್ತದೆ. ಗೊತ್ತು ಗೊತ್ತು. ಹೌದು ನೋಡಿ, ಒಳ್ಳೆ ಕಾಕಡ ಹೂವು ಇದ್ದಂಗಿದೆ, ಆದ್ರೆ ಇದು ಕಾಫಿ ಹೂವು ಅಂತೆ.
ಮೇಡಮ್ ಬನ್ನಿ ಮೇಡಮ್. ಮಾತಾಡದ ಸುಮ್ಮನೆ ಸುಮ್ಮನೆ. ಯಾವ್ದಿದು ಪ್ಲೇಸ್ ಹೇಳಿ. ಏನಿಲ್ಲ ಅಕ್ಕ, ಎಲ್ಲಿಗೆ ಹೋಗ್ಬೇಕು ಹೇಳಿ. ನಿಂದೊಂದು ಫೋಟೋ ತೆಗಿತೀನಿ ನಿಂದು. ಈ ಸೈಡು ಬರ್ರೆ. ಔಟ್ಫಿಟ್ ಆಫ್ ದಿ ಡೇ ಓಟಿಡಿ. ಸಿಕ್ಕಾಪಟ್ಟೆ ಬಿಸಿಲಾಗೋಯ್ತು. ಛತ್ರಿ ತರಬೇಕಾಗಿತ್ತು, ಇವತ್ತು ಮರ್ತೋಯ್ತು ನಮಗೆ. ಅವಳೆ ಒಬ್ಬೊಬ್ಬಳೆ ಮಾತಾಡ್ತಾವಳೆ. ಆದ್ರೆ ಏನು ಮಸ್ತಾಗಿದೆ ಅಲ್ಲ ಹರ್ಷಿದು. ಮಗನೇ ಎತ್ಬಿಟ್ಟು ಹಂಗೆ ಇಲ್ಲಿ ಬೆಡ್ ಹಾಕಿದ್ರೆ ಆ ಗಿಡದ ಮೇಲೆ ಮಾಡ್ತೀವಿ. ಹೆಂಗೆಲ್ಲ ಹೋಗ್ಬೇಕು ನಾವೀಗ. ನೋಡಿ ಫೋಟೋಗ್ರಾಫರ್ ಏನ್ ಕಷ್ಟ ಪಡ್ತಾರೆ ಪಾಪ ಫೋಟೋ ಶೂಟ್ ಮಾಡೋದಕ್ಕೆ. ಓ ಜಾಲಿ, ಹೌದು ನಾವು ಜಾಲಿ ಮಾಡಂಗಿದ್ರೆ ಕಾರೆಲ್ಲ ಕೂತಿರ್ತಿದ್ವಿ. ನೋಡಿ ಬಿಸಿಲಲ್ಲಿ ಯಾವ ತರ ಶೂಟ್ ಮಾಡ್ತೀರಂತ. ಸಾರಿ ಪ್ರಜ್ವಲ್, ನಿಮ್ಮನ್ನ ಮಿಸ್ ಮಾಡ್ಬಿಟ್ಟು ಈ ಕಡೆ ತಗೊಂಡ್ಬಿಟ್ಟೆ. ಹೆಂಗಿದೆ ಊಟ? ನನ್ ಕೆಲ್ಸ ತರನೇ ಇದೆ.
ನೀವು ಮುಖ ಮುಚ್ಕೊಂತೀರಾ ವಿಡಿಯೋ ಮಾಡಿದ್ರೆ? ಏನ್ ಮಾಡ್ತಿದ್ದಾರೆ ಅವರಲ್ಲಿ? ಹಾಯ್ ಗೈಸ್, ಎಲ್ಲ ಕರ್ಗೋ ವಿಡಿಯೋ ಅಂದ್ರೆ ವ್ಲಾಗ್ ಅಲ್ಲ, ವ್ಲಾಗ್ ಅಲ್ಲ. ಇರಿ ಇರಿ, ಹಿಂಗ್ ಇಟ್ಕೊಳ್ಳಿ. ಪಾಪ ಮಕ್ಕ ಒಳ್ಳೆ ಬುದ್ಧಿವಂತರು. ಕೈಯಲ್ಲಿ ಹಿಡ್ಕೊಂಡು ಹುಷಾರು ವಿನು, ಕೈ ಇರು ಆನ್, ಹುಷಾರು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹತ್ರ ಹೋಗಿದ್ರು ಅವ್ರು ಕಟ್ ಮಾಡೋದು. ಕಟ್ಟಾಯ್ತು, ಕಟ್ಟಾಯ್ತಾ? ಕಟ್ಟಾಗದೆ ಕೈಯಲ್ಲೇ ಬರ್ತದೆ. ನೀನೇ ತಿನ್ನು ಫಸ್ಟ್. ಓಕೆ, ಸಖತ್ತಾಗೈತಲ್ಲ. ಹ್ಯಾಪಿ ಬರ್ಡಿ. ಥ್ಯಾಂಕ್ ಯು. ಆಯ್ತಾ? ಹೋಗ್ಬೇಕಲ್ಲಿ. ಸೊ ಗೈಸ್, ಇವಾಗ ಎಷ್ಟು ಟೈಮ್? ಏನು 11:00 ಆಗ್ತಾ ಬರ್ತಾ ಇದೆ, ಇನ್ನು ಇವ್ರಿಗಳು ಶೂಟ್ ಮುಗ್ದಿಲ್ಲ. ನನಗಂತೂ ಹೊಟ್ಟೆ ಕಿತ್ಕೊಂಡು ತಿಂತಾ ಇದೆ. ಎಲ್ಲರಿಗೂ ವೇಟ್ ಮಾಡ್ತಾ ಇದೆ ಊಟ ಮಾಡೋಣ ಅಂತ. ಸೊ ಐ ಥಾಟ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ. ಎಂಡ್ ಮಾಡೋಣ, ಮುಗ್ದಿಲ್ಲ ಶೂಟ್. ಶೂಟ್ ಮುಗ್ದಿಲ್ಲ, ಬಟ್ ಲಾಸ್ಟ್ ಫೈರ್ ಕ್ಯಾಂಪ್ ನಡೀತಿದೆ. ಆಗ್ಲೇ ತೋರಿಸ್ತಲ್ಲ ಒಂದು ಕ್ಲಿಪ್ಪಿಂಗ್, ರಿಸಲ್ಟ್ ಹಾಕ್ಬಿಡ್ತೀನಿ. ರಿಸಲ್ಟ್ ಇನ್ನೂ ಇಲ್ಲ, ಮುಂದೆ ಬರೋ ವ್ಲಾಗ್ಸ್ ಎಲ್ಲ ಹಾಕ್ತೀನಿ. ಸೊ ಯಾ, ನಾಳೆ ಬೆಳಗ್ಗೆ ನಾವು ಹೊರಡಬೇಕು. ನನಗೆ ಬೆಳಗ್ಗೆ ಎಲ್ಲ ವ್ಲಾಗ್ ಮಾಡೋಷ್ಟು ಪೇಷನ್ಸ್ ಅಂತೂ ಖಂಡಿತವಾಗ್ಲೂ ಇಲ್ಲ. ಸೊ ಈಗಲೇ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ, ಆ್ಯಂಡ್ ಬೆಂಗ್ಳೂರಿಗೆ ಹೋದ್ಮೇಲೆ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಮೇಲೆ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೊ ದಟ್ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ 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 ಮಾಡೆ ಬಾಯ್. ಕಳ್ಳ ನೋಡ್ದಂಗೆ ನೋಡ್ತಾ ಇದ್ದೆ. ಝೂಮ್ ಕಡಿಮೆ ಮಾಡಿ. ಝೂಮ್ ಮಾಡಿಲ್ಲ ನಾನು. ಇವತ್ತೇ ನೀವು ನನ್ನ ಬ್ಲಾಗಲ್ಲಿ ಬರ್ತಿರೋದು ಇಷ್ಟು ದಿನದಲ್ಲಿ. ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಎಲ್ಲಾದರೂ ಪೋಸ್ಟ್ ಮಾಡ್ತೀರಾ ಬ್ಲಾಗ್? ಹ್ಞೂ, ತೋರಿಸ್ತೆ ಅಲ್ಲಿ.